ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನೋಡಿ, ಒತ್ತು ಶಾವಿಗೆ. ನಾವೇ ಮನೆಯಲ್ಲಿ ಒತ್ತು ಶಾವಿಗೆ ಮಣ್ಣಿನಿಂದ ಒತ್ತಿರೋದು. ಈಸಿಯಾಗಿ ಮಾಡ್ಕೋಬೋದು. ಇದು ನೋಡಿ, ಇವನು ಎಷ್ಟು ಈಸಿಯಾಗಿ ತಿರುಗ್ತಾನೆ. ಈ ಥರ ಮೊದಲಿಂದ ಇದು ಶಾವಿಗೆ ಮಣೆ. ಯಾರು ಬೇಕಾದ್ರೂ ಈಸಿಯಾಗಿ ಒತ್ಕೋಬೋದು ಈ ಥರ ಮಾಡಿಕೊಂಡ್ರೆ. ಇದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವನ್ನೇ ಒತ್ತಬೇಕು ಅಂತ ಮಾಡ್ತಾಯಿದ್ದಾನೆ ಖುಷಿಯಿಂದ. ಈಸಿಯಾಗಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ನೋಡಿ, ಒಲೆ ಮೇಲೆ ಬೌಲಿಟ್ಟು ಒಂದು ಲೋಟ ಹಿಟ್ಟಿಗೆ ಒಂದು ಮುಕ್ಕಾಲು ಲೋಟ ನೀರಿಟ್ಕೋಬೇಕು. ನಾವೆಷ್ಟು ಲೋಟ ಹಿಟ್ಟು ಹಾಕ್ಕೋತೀವೋ ಅಷ್ಟು ಒಂದು ಮುಕ್ಕಾಲು ಲೋಟಗಳು ಇಟ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಕಾಯಿ ಹಾಲು ಮಾಡೋದಾದರೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಿಟ್ಟಾಕಿ ಒಂದು 20 ನಿಮಿಷ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಂಡು ಉಕ್ಕು ಬಂದುಬಿಡುತ್ತಿಲ್ಲ ಅಂದರೆ ಸ್ವಲ್ಪ ಮುಕ್ಕಾಲು ಸಿಮ್ಮಿಟ್ಟು ಉಕ್ಕು ಬರ್ದಿರೋ ಹಂಗೆ ಇಟ್ಟು ಒಂದು 20 ನಿಮಿಷ ಬೇಯಿಸ್ಕೋಬೇಕು. ಅದು ಬೇಯೋದ್ರೊಳಗೆ ಇದು ನೋಡಿ ಕಾಯಾಲು ಮಾಡ್ಕೊಳ್ಳೋಣ. ಬೆಲ್ಲ ಈ ಥರ ಕರಗಿಸ್ಕೊಂಬಿಡಬೇಕು. ನಾನು ಬಕೆಟ್ ಬೆಲ್ಲ ತಗೊಂಡಿದ್ದೀನಿ, ಇದು ಫುಲ್ಲು ರುಚಿಯಾಗಿರುತ್ತೆ. ಅದರಿಂದ ಕರಗಿಸ್ಬಿಟ್ಟು ಸೋಸ್ಕೋಬೇಕು, ಇದರಲ್ಲಿ ಏನೂ ಇರಲ್ಲ. ಆದ್ರೂ ಕರಗಿಸ್ಬಿಟ್ಟು ಒಂದು ಸರಿ ಸೋಸ್ಕೊಳ್ಳೋಣ. ಅದು ಕುದಿಯೋದ್ರೊಳಗೆ ಕಾಯಿನೂ ಇದು ರುಬ್ಕೊಳ್ಳೋಣ, ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಇದು ನೋಡಿ, ಎಷ್ಟು ಎಷ್ಟು ಮಾಡ್ಕೋತೀವಿ ಅಂತ ನೋಡಿಕೊಂಡು ನಾವು ಕಾಯಿ ಹಾಲು ಎಷ್ಟು ಬೇಕು ಅಂತ ಹಸಿ ಕಾಯಿ ತುರಿದು ಹಾಕ್ಕೋಬೇಕು. ಒಂದು 5-6 ಗೋಡಂಬಿ, ಒಂದು 5-6 ಬಾದಾಮಿ. ನೆನೆಸಿ ಆದರೂ ಹಾಕ್ಕೋಬೋದು, ಇಲ್ಲ ಹಂಗೆ ಆದರೂ ಹಾಕ್ಕೋಬೋದು. ನಾನು ನೆನೆಸೋದು ಮರ್ತೋಗಿದ್ದೆ, ಅದರಿಂದ ಹಂಗೆ ಹಾಕ್ತಾಯಿದ್ದೀನಿ. ನುಣ್ಣಗೆ ಈ ಥರ ರುಬ್ಕೊಂಬಿಡಬೇಕು. ಇನ್ನೂ ನುಣ್ಣಗಾದರೂ ರುಬ್ಕೊಳ್ಳಿ, ಈ ಥರ ರುಬ್ಕೋಬೇಕು. ಆಮೇಲೆ ಯಾವುದ್ರಲ್ಲಿ ಕಾಯಿ ಹಾಲು ಮಾಡ್ತೀವೋ ಆ ಬೌಲ್ಗೆ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಅದರೊಳಗೆ ಹಾಕ್ಕೋಬೇಕು. ಒಂದು ರುಬ್ಬೋಕ್ಕೆ ಒಂದು ಏಲಕ್ಕಿನೂ ಹಾಕ್ಕೋಬೇಕು. ನೋಡಿ, ಇವಾಗ ನಾವು ಕುದಿಸಿದ್ದೀವಲ್ಲ ಬೆಲ್ಲ, ಅದನ್ನೆಲ್ಲ ಸೋಸಿ ಹಾಕ್ತಾಯಿದ್ದೀನಿ. ಎಲ್ಲ ಸೋಸ್ ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಿಡಿಸಿದ್ರೆ ಹಾಕ್ಕೊಂಡು ಇದೊಂದ್ಸರಿ ಉಪ್ಪು ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿದ್ರೆ ಬರೀ ಶಾವಿಗೆಗೆ ಇದು ಹಾಕ್ಕೊಂಡು ತಿಂದರೆ ಸಖತ್ ರುಚಿಯಾಗಿರುತ್ತೆ. ಇದು ನೋಡಿ, ಇವಾಗ ಇದು ಬೆಂದಿದೆ. ಇದನ್ನ ಚೆನ್ನಾಗಿ ಈ ಥರ ಕಲಸ್ಕೋಬೇಕು. ಇದನ್ನ ಕಲಸ್ಕೊಂಬಿಟ್ಟು ಚೆನ್ನಾಗಿ ಆಮೇಲೆ ಒಂದು ಕವರಲ್ಲಾದರೂ ಹಾಕಿ ನಾದ್ಕೋಬೋದು, ಇಲ್ಲ ಸ್ಲ್ಯಾಬ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೈಯಲ್ಲೂ ನಾದ್ಕೋಬೋದು. ಇದು ಇವಾಗ ನಾವು ಕಲಸೋವಾಗ ಹಿಂಗೆ ಕಾಣುತ್ತೆ. ಆಮೇಲೆ ನಾವು ಉಂಡೆ ಮಾಡಿ ಮತ್ತೆ ಬೇಯೋಕ್ಕಿಡ್ತೀವಲ್ವಾ, ಅದು ಕರೆಕ್ಟಾಗುತ್ತೆ. ಒಂದು 1¾ ಲೋಟ ಕರೆಕ್ಟ್ ಮೆಸರ್ಮೆಂಟ್. ಅದು ಇನ್ನೇನು ಒಂದು ಡ್ರಾಪ್ ನೀರು ಹಾಕಿಲ್ಲ. ಮತ್ತೆ ನಾವು ಈ ಥರ ಕಲಸ್ಕೊಂಡು ಸ್ವಲ್ಪ ಬಿಸಿ ಆರೋದ್ರೊಳಗೆ ನೋಡಿ ಒಂದು ತಟ್ಟೆ ಒಳಗೋ ಇಲ್ಲ ಅದರೊಳಗೆ ಹಾಕಿ ಈ ಥರ ಉಂಡೆಗಳು ಮಾಡಿಟ್ಕೋಬೇಕು. ನೋಡಿ, ಎಲ್ಲ ಯಾವ ಸೈಜು ನಮಗೆ ಮಣೆಯಲ್ಲಿ ಯಾವ ಸೈಜ್ ಇಡಿಸುತ್ತೋ ಅದರಲ್ಲಿ ಮಾಡಿಕೊಂಡು ನಾನು ಕರೆಂಟ್ ಕುಕ್ಕರ್ ಇಟ್ಟು ಅದರಲ್ಲಿ ತೂತುಗಳದು ತಟ್ಟೆ ಇಟ್ಟಿದ್ದೀನಿ. ಅದರೊಳಗೆಲ್ಲ ಜೋಡಿಸ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಹಾಕಿಬಿಟ್ಟು ಒಂದು 15 ನಿಮಿಷ ಆವಿಗೆ ಇಟ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬೆಂದೋಗಿರುತ್ತೆ, ಮೆತ್ತಗೂ ಇರುತ್ತೆ. ಚಿಕ್ಕ ಮಕ್ಕಳೂ ಒತ್ಬೋದು ನೋಡಿ, ಈಸಿಯಾಗಿ ತಿಳ್ಕೊಳ್ಳುತ್ತೆ. ನಾವು ಬಟ್ಲಲ್ಲೇ ಮುಚ್ಚಿಟ್ಕೋಬೇಕು, ಒಂದೊಂದೇ ತಂದು ಅದರಲ್ಲಿ ಇಡ್ತಾ ಇರಬೇಕು. ಈ ಥರ ಎಲ್ಲನೂ ಮಾಡ್ಕೋಬೇಕು. ನಿಮಗೆ ಖುಷಿ ಇವನ್ನೇ ಒತ್ತಬೇಕಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಕಷ್ಟನೇ ಇಲ್ಲ. ಎಲ್ಲ ಮಾಡಿ ನಾವು ಹಿಂಗೆ ಹಾರ ಹಾಕಿ ಇಟ್ಕೋಬೇಕು. ಮತ್ತು ಒಂದು 1/2 ಒಗ್ಗರಣೆ ಹಾಕ್ಕೋಬೇಕು, ಒಂದು 1/2 ಸೀಗೆ ಇಟ್ಕೋಬೇಕು.
ವಿಚಿತ್ರಾನ್ನ ಥರನೇ ಸೇಮ್ ಒಗ್ಗರಣೆ ಹಾಕೋದು. ಒಂದು ಬಾಣಲಿ ಇಟ್ಟು ನಾವೆಷ್ಟು ಒಗ್ಗರಣೆ ಮಾಡ್ತೀವೋ ನೋಡಿಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಇಂಗು ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೋಬೇಕು ನೋಡಿ. ಸ್ವಲ್ಪ ಬೇಯ ಆದಮೇಲೆ ಇಂಗು ಹಾಕ್ಕೋಬೇಕು. ಆಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿರೋದು, ಬಟಾಣಿ ಬೇಕಾದ್ರೂ ಹಾಕ್ಕೋಬೋದು ಹಸಿ ಬಟಾಣಿ ಇದ್ದರೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಮತ್ತು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಎಷ್ಟು ಖಾರ ತಿಂತೀವೋ ನೋಡಿಕೊಂಡು ಸ್ವಲ್ಪ ಖಾರ ಖಾರವಾಗಿ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಬಿಟ್ಟು ನೋಡಿ ಒಗ್ಗರಣೆ ಮಾಡಿದ್ದೀವಲ್ವಾ, ಅದರೊಳಗೆ ಇದು ಸ್ವಲ್ಪ ಆರಿರೋದೆಲ್ಲ ಹಿಂಗೆ ಹಾಕ್ಕೊಂಡು ನೋಡಿ ಉದ್ದುದ್ದ ಹೆಂಗೆ ಬರುತ್ತೆ ನೋಡಿ. ರುಬ್ಬಿಟ್ಟು ಇಡ್ಲಿ ಇಟ್ಟು ಒತ್ತುತ್ತಾರೆ, ಅದು ಸ್ವಲ್ಪ ಕಷ್ಟ. ಅದು ಒತ್ತಲಿಕ್ಕೆ ಸ್ವಲ್ಪ ಕಷ್ಟ, ಇದು ಸಾಫ್ಟಾಗಿರುತ್ತೆ, ಈಸಿಯಾಗಿ ಮಾಡ್ತೀವಿ. ಎಲ್ಲ ಈ ಥರ ಉದುರಿಸ್ಕೊಂಡು ಹಾಕ್ಬಿಟ್ಟು ಚೆನ್ನಾಗಿ ನಿಂಬೆಹಣ್ಣು ಎಷ್ಟು ಹುಳಿ ತಿಂತೀವೋ, ನಾನು ಇಷ್ಟಿಗೆ ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಎಲ್ಲ ಹೆಣ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೋಬೇಕು. ಎರಡು ಸರಿ ಬೇಯಿಸಿರ್ತೀವಲ್ವಾ, ರಾತ್ರಿ ಹೊತ್ತಿದ್ರು ಒಂದೇ ಸರಿನೂ ಬೇಯಿಸಿ ಮಾಡ್ತಾರೆ, ಆದ್ರೆ ನಾವು ಒಗ್ಗರಣೆ ಮಾಡಿ ಕಲಸೋದ್ರೊಳಗೆ ಇದಾಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.